ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಪ್ರತಿ ಬಾರಿ ಚುನಾವಣೆ ಬಂದಾಗ ಪ್ರತಿಯೊಂದು ಸಮೀಕ್ಷಾ ಸಂಸ್ಥೆಗಳು ಏನಿದ್ದಾವೆ ಇವು ಫೀಲ್ಡಿಗೆ ಇಳಿದು ಸರ್ವೆಯನ್ನ ಮಾಡಿ ತಮ್ಮ ಪ್ರೆಡಿಕ್ಟ್ ಮಾಡ್ತವೆ. ಅದರಲ್ಲಿ ಕೆಲವೊಂದು ಸರ್ವೆಗಳು ಅವು ಏನು ಅಂಕಿಅಂಶವನ್ನು ಕೊಟ್ಟಿರ್ತಾರೆ ಆ ಅಂಕಿಅಂಶದ ಪ್ರಕಾರನೇ ಚುನಾವಣೆ ಬಂದ ನಂತರ ರಿಸಲ್ಟ್ ಬಂದಿರುತ್ತೆ. ಮತ್ತೆ ಕೆಲವು ಕೇವಲ ಡಮ್ಮಿ ಆಗಿರುತ್ತೆ, ಸಾಧ್ಯನೇ ಇಲ್ಲ ಆ ತರದ ಅಂಕಿಅಂಶವನ್ನ ಕೊಡ್ತಾರೆ. ಅದರಲ್ಲಿ ನಾವು ತಿಳಿದ ಹಾಗೆ ಲೋಕಪಾಲ್ ಅನ್ನುವ ಸಮೀಕ್ಷಾ ಸಂಸ್ಥೆ 2023 ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯನ್ನ ಸಮೀಕ್ಷೆ ಮಾಡಿದ್ರು. ಇವರು ಏನ್ ಪ್ರೆಡಿಕ್ಟ್ ಮಾಡಿದ್ರು ಆ ಪ್ರಕಾರನೇ ಇಲ್ಲಿ ಸೀಟ್ಗಳು ಬಂದಿದ್ವು. ಇವರ 2023 ವಿಧಾನಸಭಾ ಚುನಾವಣೆಯಲ್ಲಿ ಲೋಕಪಾಲ್ ಪ್ರಕಾರ ಕಾಂಗ್ರೆಸ್ ಸುಮಾರು 135 ಸ್ಥಾನವನ್ನ ಗೆಲ್ಲುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ರು. ಆ ಪ್ರಕಾರ ಕಾಂಗ್ರೆಸ್ 135 ಗೆದ್ದಿತ್ತು. 60-65 ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ರು. ಅದೇ ಪ್ರಕಾರ 60-65 ಅಂದ್ರೆ 65 ಸ್ಥಾನವನ್ನ ಬಿಜೆಪಿ ಗೆದ್ದಿತ್ತು. ಜೆಡಿಎಸ್ 20 ದಾಟಲ್ಲ ಅಂತ ಹೇಳಿದ್ರು. ಆ ಪ್ರಕಾರ ಜೆಡಿಎಸ್ 19-19 ಬಂದು ನಿಲ್ತು. ಇದು ಒಂದು ಪ್ರೆಡಿಕ್ಟ್ ಮಾಡ್ತಾರೆ ಅಂದ್ರೆ ಈ ರೀತಿ ಇರ್ಬೇಕು. ಯಾವಾಗ ಇಂಥ ರಿಸಲ್ಟ್ ಬರ್ತಾ ಇದ್ರೆ ಯಾರು ಗ್ರೌಂಡ್ ಗೆಳೆದು ಕೆಲಸವನ್ನ ಮಾಡ್ತಾರೆ, ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ಆ ಸಂದರ್ಭದಲ್ಲಿ ಮಾತ್ರ ಇಂಥ ಒಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಫೋನ್ ಟ್ರ್ಯಾಕರ್ ಅನ್ನೋ ಸಂಸ್ಥೆ ಕೂಡ ಇದೇ ಪ್ರೆಡಿಕ್ಟ್ ಮಾಡಿತ್ತು. ಇದೇ ತರ ಅವರು ಕೂಡ ಅಂಕಿಅಂಶವನ್ನ ಕೊಟ್ಟಿದ್ರು 2023. ಸೇಮ್ ಅವ್ರು ಏನ್ ಕೊಟ್ಟಿದ್ರು ಅದೇ ರೀತಿ ರಿಸಲ್ಟ್ ಬಂದಿತ್ತು. 135-140 ಸ್ಥಾನಗಳನ್ನ ಕಾಂಗ್ರೆಸ್ ಕೊಟ್ಟಿದ್ರು. ಬಿಜೆಪಿಗೆ 60-70 ಸ್ಥಾನವನ್ನ ಕೊಟ್ಟಿದ್ರು. ಜೆಡಿಎಸ್ಗೆ 15-20 ಸ್ಥಾನವನ್ನ ಕೊಟ್ಟಿದ್ರು. ಸೇಮ್ ಅವ್ರು ಕೊಟ್ಟಂತ ಅಂಕಿಅಂಶ ಸರಿಯಾಗಿ ಬಂದಿತ್ತು. ಆತರ ಅಗ್ನಿ ನ್ಯೂಸ್ ಸರ್ವಿಸ್ ಅಂತ ಒಂದು ಸಂಸ್ಥೆ ಮಾಡಿತ್ತು, ಅವ್ರು ಮಾಡಿದ್ದು ಕೂಡ ಇದೇ ರೀತಿ ಸೇಮ್ ರಿಸಲ್ಟ್ ಬಂದಿತ್ತು. ಆದ್ರೆ ಇನ್ನು ಕೆಲವರು ಮಾಡಿದ್ರು ಅದು ಕೇವಲ ಯಾರೋ ಒಬ್ಬರನ್ನ ಮೆಚ್ಚಿಸ್ಲಿಕ್ಕಾಗಿ, ಯಾರೋ ಒಬ್ಬರ ಇದಕ್ಕೆ ಶರಣಾಗುವಂತೆ ಒಂದು ಸಮೀಕ್ಷೆಯನ್ನ ಮಾಡಿಟ್ಟಿದ್ರು. ಆ ಸಮೀಕ್ಷೆ ರಿಸಲ್ಟ್ ಬಂದಾಗ ಗೊತ್ತಾಗಿದ್ದು ಅವ್ರು ಮಾಡಿದ ಸಮೀಕ್ಷೆನೇ ಒಂದು, ರಿಸಲ್ಟ್ ಬಂದಿದ್ದೇ ಒಂದು. ಹಾಗಾಗಿ ಯಾರು ಗ್ರೌಂಡ್ ಲೆವೆಲ್ ಇಳಿದ ಕೆಲಸವನ್ನ ಮಾಡ್ತಾರೋ ಅಂತಹ ಸಮೀಕ್ಷೆಗಳು ಜನರ ಹತ್ತಿರಕ್ಕೆ ರೀಚ್ ಆಗ್ತವೆ. ಸೊ ಈಗ ಅದೇ ಪೋಲ್ ಟ್ರ್ಯಾಕರ್ ಅನ್ನೋ ಸಂಸ್ಥೆ ಕಳೆದ ಬಾರಿ ಏನ್ ನಿಖರವಾಗಿ ಒಂದು ಸಮೀಕ್ಷೆಯನ್ನು ಕೊಟ್ಟಿದ್ರು, ಅದೇ ಪೋಲ್ ಟ್ರ್ಯಾಕರ್ ಅನ್ನೋ ಸಂಸ್ಥೆ ಮತ್ತೆ ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಆ ಸಮೀಕ್ಷಾ ವರದಿಯನ್ನ ನಾನು ನಿಮ್ಮ ಮುಂದಿಡ್ತಾ ಇದ್ದೇನೆ. ವೀಕ್ಷಕರೇ, ಯಾರು ಎಷ್ಟೆಷ್ಟು ಗೆದ್ರು ಅನ್ನೋ ವಿಚಾರವನ್ನು ನಾನು ನಿಮ್ಗೆ ತಿಳಿಸುವ ಮೊದಲು, ಗೆಲ್ತಾರೆ ಅಂತ ತಿಳಿಸುವ ಮೊದಲು, ಆ ಸಮೀಕ್ಷೆ ಏನೇಳುತ್ತೆ ಅಂತ ಹೇಳುವ ಮೊದಲು, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ತಪ್ಪದೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಪೋಲ್ ಟ್ರ್ಯಾಕರ್ ಸುಮಾರು 19,12,000 ಜನರನ್ನ ಭೇಟಿ ಆಗ್ತಾರೆ. 19,12,000 ಚಿಲ್ಲರೆ ಜನರನ್ನ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಅಷ್ಟು ಶಾಂಪಲ್ಸ್ಗಳನ್ನ ಇಟ್ಕೊಳ್ತಾರೆ, ಶಾಂಪಲ್ಸ್ಗಳನ್ನ ಇಟ್ಕೊಂಡು ಸರ್ವೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇವ್ರು ಎಲ್ಲಿಂದ ಅಂದ್ರೆ March 1 April 13 ಸಮೀಕ್ಷೆಯನ್ನ ಮಾಡ್ತಾರೆ. ಆ ಇವರ ಸಮೀಕ್ಷೆ ಪ್ರಕಾರ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಷ್ಟೆಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ, ಬಿಜೆಪಿ ಮೊದಲಿಗೆ ನಾವು ಅವರು ಪರ್ಸೆಂಟೇಜ್ ಆಫ್ ವೋಟ್ ಹೇಳ್ತಾರೆ, ಎಷ್ಟು ವೋಟ್ ಅನ್ನ ತಗೊಳ್ತಾರೆ ಅಂತ. ಬಿಜೆಪಿ 31% ವೋಟ್ ಶೇರ್ ಮಾಡಿದ್ರೆ ಕಾಂಗ್ರೆಸ್ 51% ವೋಟ್ ಶೇರ್ ಮಾಡುತ್ತೆ, ಜೆಡಿಎಸ್ 11% ವೋಟ್ ಶೇರ್ ಮಾಡುತ್ತೆ, ಅದರ್ಸ್ 7% ವೋಟ್ ಶೇರ್ ಆಗ್ತದೆ ಅಂತ ಹೇಳ್ತಾರೆ. ಈ ವೋಟ್ ಶೇರಿಂಗ್ ನಾವು ಕನ್ವರ್ಟ್ ಮಾಡಿ ಸೀಟ್ಗಳಿಗೆ ಕನ್ವರ್ಟ್ ಮಾಡಿದ್ರೆ ಬಿಜೆಪಿ 8 ಸ್ಥಾನವನ್ನ ಗೆಲ್ಲುತ್ತೆ, ಕಾಂಗ್ರೆಸ್ 18 ಸ್ಥಾನವನ್ನ ಗೆದ್ರೆ ಜೆಡಿಎಸ್ 1 ಸ್ಥಾನವನ್ನ ಗೆಲ್ಲುತ್ತೆ, ಅದರ್ಸ್ 1 ಸ್ಥಾನವನ್ನ ಗೆಲ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡಲ್ಲ, ಒಂದಂಕಿಯನ್ನ ದಾಟಲ್ಲ, ಯಾವುದೇ ಕಾರಣಕ್ಕೂ ಒಂದಂಕಿಯನ್ನ ದಾಟಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ವೀಕ್ಷಕರೇ. ಈ ಸಮೀಕ್ಷೆ ಪ್ರಕಾರ ಕಳೆದ ಬಾರಿ ನಿರ್ಧಾರ ಮಾಡ್ಲಿಕ್ಕೆ ಹೋದ್ರೆ 25+1 ಸ್ಥಾನವನ್ನ ಬಿಜೆಪಿ ಗೆದ್ದಿತ್ತು, ಕಾಂಗ್ರೆಸ್ ಕೇವಲ 1 ಸ್ಥಾನವನ್ನ ಗೆದ್ದಿತ್ತು, ಜೆಡಿಎಸ್ ಕೂಡ 1 ಸ್ಥಾನವನ್ನ ಗೆದ್ದಿತ್ತು. ಜೆಡಿಎಸ್ ಗೆ ಏನೋ ತೊಂದರೆ ಇಲ್ಲ, ಕಳೆದ ಬಾರಿ 1 ಗೆದ್ದಿದ್ದು ಈ ಬಾರಿ ಕೂಡ 1 ಉಳಿಸ್ಕೊಳತ್ತೆ. ಆದ್ರೆ ಕಾಂಗ್ರೆಸ್ಗೆ 17 ಸ್ಥಾನಗಳು ಪ್ಲಸ್ ಆಗುತ್ತೆ, ಬಿಜೆಪಿಗೆ ಅಷ್ಟೇ ಸ್ಥಾನಗಳು ಮೈನಸ್ ಆಗುತ್ತೆ. 17+1 ಸ್ಥಾನ ಮೈನಸ್ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಇವರ ಪ್ರಕಾರ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಷ್ಟೊಂದು ದೊಡ್ಡ ಮಟ್ಟದ ಗೆಲುವನ್ನ ಕಾಣುತ್ತೆ ಅಂತಂದ್ರೆ, 1, ಕಾಂಗ್ರೆಸ್ ಪರವಾದಂತಾರೆ ಇದೆ, ಗ್ಯಾರಂಟಿಗಳಿಗೆ ಜನ ಮಾರೋಗಿದ್ದಾರೆ,
ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ? ಈ ಗ್ಯಾರಂಟಿಗಳಿಗೆ ಸಾಮಾನ್ಯ ಜನ, ದುಡ್ಡಿರೋರು ಶ್ರೀಮಂತರಲ್ಲ, ಸಾಮಾನ್ಯ ಜನರಿಗೆ ಯಾರಿಗೆ ಗ್ಯಾರಂಟಿಗಳ ಅಗತ್ಯ ಇದೆಯೋ, ಯಾರು ಹೊರಗಡೆ ಕೆಲಸ ಮಾಡ್ತಿದ್ದಾರೋ, ಯಾರು ಕೂಲಿ ಕೆಲಸಕ್ಕೆ ಸಣ್ಣ ಪುಟ್ಟ ಕೆಲಸಗಳಿಗೆ ನಗರಕ್ಕೆ ಹೋಗಿ ಬಂದು ಮಾಡಿರ್ತಕ್ಕಂಥ ಮಹಿಳೆಯರಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಗ್ಯಾರಂಟಿಗೆ ಮಾರು ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪರ ಅಲೆ ಇದೆ, ಸಿದ್ದರಾಮಯ್ಯ ಪರ ಅಲೆ ಇದೆ, ಅಣ್ಣರಾಮಯ್ಯ ಅನ್ನೋ ಅಲೆ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ. ಜೊತೆಗೆ ಬಿಜೆಪಿಗೆ ಯಾಕೆ ಮೈನಸ್ ಆಗ್ತಾ ಇದೆ ಅಂದ್ರೆ, ಒಂದು, ಯಾರು ನಾವು ಭ್ರಷ್ಟಾಚಾರವನ್ನ ಮಾಡಲ್ಲ, ನಾವು ಕ್ಲೀನ್ ಹ್ಯಾಂಡ್ ಅಂತ ಹೇಳ್ಕೊಂಡಿದ್ರು, ಅದೇ ಪ್ರಧಾನಿ ಇವತ್ತು ಭ್ರಷ್ಟಾಚಾರದ ಹೊಂಡದಲ್ಲಿ ಬಿದ್ದಿದ್ದಾರೆ. ಯಾರು ನಾವು ಭ್ರಷ್ಟಾಚಾರಿಗಳಲ್ಲ, ಕ್ಲೀನ್ ಹ್ಯಾಂಡ್ ಅಂತ ಹೇಳ್ಕೊಳ್ತಾ ಇದ್ರು ನಮ್ಮ ಎಂಪಿಗಳು, ಅವರೆಲ್ಲರೂ ಕೂಡ ಇಲ್ಲಿ ಅವರ ಆಸ್ತಿಯನ್ನು ಈಗ ನೋಡ್ತಾ ಹೋದ್ರೆ ಕೋಟಿಗಟ್ಟಲೆ ಜಾಸ್ತಿ ಆಗಿದೆ. ಇವೆಲ್ಲದರ ಜೊತೆಗೆ ಬಿಜೆಪಿ ಟಿಕೆಟ್ ಅನ್ವಂತ ಘೋಷಣೆ ಆದ ನಂತರ ರಾಜ್ಯದಲ್ಲಿ ಎದ್ದಿರ್ತಕ್ಕಂಥ ಬಂಡಾಯ, ಒಳಬೇಗುದಿ ಎಲ್ಲ ನಾವು ಇಲ್ಲ, ಇಲ್ಲೂ ಕೂಡ ಬಂಡಾಯ ಇಲ್ಲ, ಎಲ್ಲ ಬಂಡಾಯವನ್ನ ಶಮನ ಮಾಡಿದ್ವಿ ಅಂದ್ರೂ ಕೂಡ ಅವರು ಒಲೇಟನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಸಂತೋಷ್ ಜಿ ಬಣ, ಯಡಿಯೂರಪ್ಪ ಬಣದ ಯುದ್ಧ ಈಗಲೂ ಕೂಡ ಮುಂದುವರಿತಾ ಇದೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಭಾರತೀಯ ಜನತಾ ಪಕ್ಷ ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡಲ್ಲ, ಒಂದ್ ಅಂಕಿಯನ್ನ ದಾಟಲ್ಲ ಅಂತ ಈ ಸಂಸ್ಥೆ ಈ ಒಂದು ವರದಿ ಹೇಳ್ತಾ ಇದೆ ವೀಕ್ಷಕರೇ. ಇದ್ರ ಜೊತೆಗೆ ಅಗ್ನಿ ನ್ಯೂಸ್ ಸರ್ವಿಸ್ ಅನ್ನೋ ಒಂದು ಸಮೀಕ್ಷಾ ಸಂಸ್ಥೆ ಕೂಡ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿವೆ. ಆ ಒಂದು ಸಮೀಕ್ಷೆ ಪ್ರಕಾರ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ 19 ಸ್ಥಾನವನ್ನ ಗೆಲ್ಲುತ್ತೆ, ಬಿಜೆಪಿ ಪ್ಲಸ್ ಜೆಡಿಎಸ್ 9 ಸ್ಥಾನವನ್ನ ಗೆಲ್ಲುತ್ತೆ. ಅವ್ರ ಪ್ರಕಾರ ಕೂಡ ಈ ಬಿಜೆಪಿ ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡಲ್ಲ, ಒಂದ್ ಅಂಕಿಯನ್ನ ದಾಟಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಒಂದು ಪ್ರಚಂಡ ಜಯವನ್ನ ಕಾಂಗ್ರೆಸ್ ಸಾಧಿಸುತ್ತೆ. ಕಾಂಗ್ರೆಸ್ ಏನು 20 ಸ್ಥಾನ ನಾವು ಗೆಲ್ತೀವಿ ಅಂತ ಹೇಳ್ತಿದ್ದಾರೋ ಅದು ಎತ್ತರಕ್ಕೆ ಹೋಗುತ್ತೆ ಅಂತ ಈ ಸಮೀಕ್ಷೆಗಳು ಹೇಳ್ತಿದ್ದಾವೆ. ವೀಕ್ಷಕರೇ, ಯಾರು ಏನೇ ಸಮೀಕ್ಷೆಯನ್ನ ಮಾಡಿದ್ರು ಕೂಡ ಅಂತಿಮವಾಗಿ ಜನ ಬೂತಲ್ಲಿ ಹೋಗಿ ಓಟ್ ಹಾಕೊಳ್ಬೇಕಾಗ್ತಾರೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ ಈ ಸಮೀಕ್ಷೆ ಎಷ್ಟು ಸರಿ? ಭಾರತೀಯ ಜನತಾ ಪಕ್ಷ ಮೋದಿ ನೇತೃತ್ವದಲ್ಲಿ ಇಂಥ ಹೀನಾಯ ಸೋಲನ್ನು ಕಾಣಲಿಕ್ಕೆ ಸಾಧ್ಯನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.